ಪೀಪಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೋಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಹೊರಗಡೆ ಹೊರಟಿದ್ದೀನಿ. ಇದು ಡೇ ಟೂ ಆಗಿರುತ್ತೆ ಅಮ್ಮನ ಮನೆಯಲ್ಲಿ. ಅಕ್ಕ ನಾಷ್ಟ ಮಾಡ್ತಾಯಿದ್ರೆ ನಾವು ನಾಷ್ಟ ಆಯಿತು. ಇನ್ನು ಬರ್ಡೇ ಸೆಲೆಬ್ರೇಷನ್ ಏನು ಮಾಡಿಲ್ಲ, ಮಾಡಬೇಕು. ಇವಾಗ ಈಚೆ ಹೋಗ್ತಾಯಿದ್ದೀನಿ ಇಬ್ಬರನ್ನ ಮೀಟ್ ಮಾಡೋದಕ್ಕೆ. ಸೊ ಅದನ್ನು ಮೀಟ್ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಹೇಳ್ತೀನಿ ಎಲ್ಲಿಗೆ ಹೋಗಿದ್ವಿ, ಏನು ಎತ್ತ ಅಂತ. ಸೊ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಪನೂ ರೆಡಿ ಮಾಡಿದ್ದೆ, ಅವನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಕ್ಕ ಯಾಕಂದ್ರೆ ಇನ್ನೂ ರೆಡಿ ಆಗಿರಲಿಲ್ಲ, ಅವರಿನ್ನೂ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಇನ್ನು ಅಪ್ಪು ಇದ್ದರೆ ಅವನ್ನ ನೋಡಿಕೊಂಡು ಅವ್ರು ರೆಡಿ ಆಗೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಹಾಗಾಗಿ ಹೇಗೋ ಒಂದು 2 ಅವರ್ ಅಲ್ವಾ, ನಾನೇ ಕರ್ಕೊಂಡು ಹೋಗ್ತೀನಿ, ಅಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ ಅಮ್ಮ ಮನೆಯಿಂದ. ಆ ಒಂದು ನಾನೇನು ಹೋಗ್ತಾ ಇದ್ದೀನಲ್ಲ ಯೂಟ್ಯೂಬರ್ ಮನೆ, ಇಲ್ಲ ತುಂಬ ಹತ್ತಿರ ಇರೋದು, ಹಾಗಾಗಿ ಹೊರಟ್ವಿ. ಇವರಿಬ್ಬರು ಯಾರು ಯೂಟ್ಯೂಬರ್ ಅಂತ ಅಂದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವರು ಬಂದು ಒಬ್ಬರು ಮೋನಿಕಾ ಶಿವು ಅಂತ, ಇನ್ನೊಬ್ಬರು ಸ್ವಾತಿ ಅವರು ಅಂತ. ಅವರಿಬ್ಬರು ನನಗೆ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ಸಲ್ಲಿ ಪರಿಚಯ ಆಗಿದ್ದು. ಮೋನಿಕಾ ಅವರು ಮುಂಚೆಯಿಂದಲೇ ನನಗೆ ಮಿನಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದಾಗ ಅವರು ಪರಿಚಯ ಆಗಿದ್ದರು. ಇವಾಗ ರೀಸೆಂಟಾಗಿ ಸ್ವಾತಿ ಅವರು ಪರಿಚಯ ಆದರು. ಮೋನಿಕಾ ಅವ್ರಿಗೆ ಪಾಪು ಇದೆ, ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಉದಯ್ ಅಂತ. ಅಂದರೆ ಅವ್ರು ಕರ್ಕೊಂಡು ಬಂದಿರಲಿಲ್ಲ, ಇಲ್ಲಾಂದಿದ್ರೆ ಇನ್ನೂ ಚೆನ್ನಾಗಿರೋದು ಆಟ ಆಡ್ಕೊಂಡೆಲ್ಲ ಇರ್ಬೋದಾಯಿತು. ಸೊ ಮನೆ ಕೂಡ ತುಂಬಾ ಚೆನ್ನಾಗಿದೆ ಸ್ವಾತಿ ಅವ್ರ ಮನೆ. ಅವರು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕೂಡ ಒಂದ್ಸರ್ತಿ ಚೆಕ್ ಮಾಡಿ ಅವರ ಚಾನೆಲ್ನ. ಹಾಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅವ್ರ ಪೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೋಗಿದ್ವಿ, ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ಎಲ್ಲ ಏನೋ ಒಂಥರ ಖುಷಿ ಆಯಿತು ನನಗೆ. ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ನಾನು ಈ ಥರ ಒಬ್ಬರು ಫ್ರೆಂಡ್ಸ್ ಅಂತ ಮಗುನ ಎತ್ಕೊಂಡು ಹೋಗಿದ್ದು. ತುಂಬ ಖುಷಿ ಆಯಿತು ನನಗೂ ಅವ್ರ ಜೊತೆ ಮಾತಾಡಿದ್ದು. ಹೋಗಿದ ತಕ್ಷಣ ಸ್ವಾತಿ ಅವರು ಆರೆಂಜ್ ಜ್ಯೂಸ್ ಮಾಡಿ ತಣ್ಣು ಕೊಟ್ಟರು. ನಿಜ ಇವಾಗ ಶಿವರಾತ್ರಿ ಕಳೆದ್ಮೇಲಿಂದ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ ಅಲ್ವಾ. ಕಾಫಿ ಟೀ ಏನು ಬೇಡ ಅನ್ಸಲ್ಲ, ಏನೋ ತಣ್ಣಗಿರೋದು ಐಸ್ ಕ್ರೀಮು ಏನೋ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಜ್ಯೂಸ್ ಮಾಡಿಕೊಟ್ರು. ಆ ನಂತರ ನಾವೆಲ್ಲ ಮಾತಾಡ್ಕೊಂಡು ಅವ್ರು ಏನಾದರೂ ಅಡುಗೆ ಮಾಡ್ತೀನಿ ಅಂದರು, ನಾವೇನು ಬೇಡ ತಿನ್ಕೊಂಬಂದಿದ್ವಿ ಅಂತ ಹೇಳಿದ್ವಿ. ಆದರೂ ಅವ್ರು ಬಿಡ್ತಾರೆ, ಫಸ್ಟ್ ಟೈಮ್ ಬಂದಿದ್ದೀವಿ ಏನಾದರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಇದಾಗಿತ್ತು, ಮಿಲಿಯನ್ ಹೋಗಿತ್ತು. ಫ್ರೂಟ್ಸ್ ಕಸ್ಟರ್ಡ್ ಅಂತ ಬರುತ್ತಲ್ಲ ಅದನ್ನು ಮಾಡಿದರು. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳಿದ್ದೆ. ಅವರು ಸರಿ ಆಯಿತು, ಅದನ್ನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ರು. ನಾವು ಹಾಗೆ ಮಾತಾಡಿಕೊಂಡು ಒಂದಿಷ್ಟು ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬರ್ಸ್ ಅಂದಮೇಲೆ ಅದೇ ಗೊತ್ತಿರುತ್ತಲ್ಲ, ಒಬ್ಬೊಬ್ಬರು ಯೂಟ್ಯೂಬರ್ಸ್ಗೆ ಒಂದೊಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರು ಹೇಗೆ ಮಾಡ್ತಾರೆ, ಹೇಗೆ ಇರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇರುತ್ತೆ ಅಲ್ವಾ. ಸೊ 3 ಜನರೂ ಅದ್ರ ಬಗ್ಗೆ ಮಾತಾಡಿಕೊಂಡು ಹೇಳಿದ್ರು. ಅವರು ಕೂಡ ನನಗೆ, ಅವ್ರಿಗೆ ಗೊತ್ತಿರೋದೆಲ್ಲ ನನಗೆ ಹೇಳಿದ್ರು, ನನಗೆ ಗೊತ್ತಿರೋದು ನಾನು ಹಾಗೆ ಹೇಳಿದೆ. ಯಾಕಂದರೆ ಪರಿಚಯ ಇಲ್ಲ ಏನೂ ಇಲ್ಲ ಅಂತ ಅಂದರೂ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತಲ್ಲ. ಈ ಥರ ಯೂಟ್ಯೂಬಲ್ಲಿ ನಾವು ಗ್ರೋತ್ ಆಗಬೇಕು ಅಂದ್ಕೊಳ್ಳೆ ಯಾರು ಏನೂ ಹೇಳ್ಕೊಡೋಲ್ಲ. ಫಸ್ಟ್ ಆಫ್ ಆಲ್ ಏನೂ ಹೇಳ್ಕೊಡೋಲ್ಲ, ಜಸ್ಟ್ ಅವ್ರವ್ರ ಕೆಲಸ ಅವ್ರವರು ಅಂತ ಇರ್ತಾರೆ. ಆದರೆ ಈ ಥರ ಸಣ್ಣದಾಗಿ ನಾವು ಮನೇಲಿದ್ದೀವಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಾವು ಏನು ನಮಗೆ ಗೊತ್ತಿರೋದನ್ನ ಅಷ್ಟಾದರೂ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೇನು ಗೊತ್ತಿದೆ ಅದು ನಮ್ಗೆ ಹೇಳಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಆ ಥರನೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೀಗೆ ಹರಟೆ ಹೊಡೀತಾ ತುಂಬ ದಿವಸಗಳೇ ಆಗ್ಬಿಡ್ತು. ನನಗೆ ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು. ನಾವು ಕಾಲೇಜಲ್ಲಿ ಇದ್ದಾಗಂತೂ ಫ್ರೆಂಡ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತಾರಲ್ಲ, ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ಮನೇಲಿ ಹೋಗಿ ಹರಟೆ ಹೊಡಿಯೋದು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ ನಮಗಂತೂ. ಸೊ ನನಗೂ ಅದೇ ನೆನಪಾಗ್ತಾ ಇತ್ತು. ಇವಾಗ ಫಸ್ಟ್ ಟೈಮ್ ಮಗುನ ಎತ್ಕೊಂಡಿದ್ರು ಒಬ್ಬರು ಫ್ರೆಂಡ್ ಅಂತ ಆದಮೇಲೆ ಅವ್ರ ಮನೆಗೆ ಹೋಗಿ ಈ ಥರ ಮಾತಾಡಿಕೊಂಡು ಒಂದು 2-3 ಅವರ್ಸ್ ಅಂದರೆ ಟೈಮ್ನ ಸ್ಪೆಂಡ್ ಮಾಡಿ ಬಂದಿದ್ದು ರಿಯಲಿ ತುಂಬಾ ಒಂಥರ ಕಾಲೇಜ್ ಡೇಸ್ ಎಲ್ಲ ನೆನಪಾಗೋಯ್ತು. ಸ್ವಲ್ಪ ಹೊತ್ತು ಅಪ್ಪು ಆಟ ಆಡ್ದ, ಆ ನಂತರ ನಾವು ಮಾತಾಡ್ತಾ ಇದ್ದಂಗೆ ಅವ್ನು ಹಂಗೆ ಮಲ್ಕೊಂಬಿಟ್ಟ ಫ್ಯಾನ್ ಗಾಳಿಗೆ, ಅವ್ನು ಮಲಗಲಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಕೂಡ ಹೆಲ್ಪ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆ ನಂತರ ಅವ್ರಿಗೇನು ಬೇಕೋ ಆ ವಿಡಿಯೋಸ್ ಮಾಡಿಕೊಡೋದು, ನಮಗೇನು ಬೇಕೋ ಆ ವಿಡಿಯೋನ ನಾವು ಕೂಡ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡ್ತಾನೆ. ನಮ್ಮ ಕೈಲಿ ಅವ್ರು ಏನೂ ಮಾಡಿಸ್ಲಿಲ್ಲ ಪಾಪ, ಅಡುಗೆನ ಎಲ್ಲ ಅವರೇ ಮಾಡಿಕೊಂಡ್ರು. ಫ್ರೂಟ್ ಕಸ್ಟರ್ಡ್ ಆಗಿರ್ಬೋದು, ಆಮೇಲೆ ಪನ್ನೀರ್ ಫ್ರೈಡ್ ರೈಸ್ ಅಂತ ಮಾಡಿದ್ರು, ಅವರೇ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕೂಡ ಈ ಥರ ಫ್ರೂಟ್ಸ್ ಕಸ್ಟರ್ಡ್ ಆಗಿರ್ಬೋದು ಇದನ್ನೆಲ್ಲ ತಿಂದಿದ್ದು. ಸೊ ನನಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒಬ್ಬರು ಮನೆಗೆ ಹೋದಾಗ ಒಂಥರ ಏನೋ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತೀವಿ, 4 ಗೋಡೆ ಮಧ್ಯೆ ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ ಅಂದಾಗ ತುಂಬಾ ಒಂಥರ ಇದ್ರ ಥರ ಆಗಿಬಿಟ್ಟಿರುತ್ತೆ. ಆದರೆ ಈ ಥರ ಎಲ್ಲಾದರೂ ಹೋಗಿ ಬಂದಾಗ ಮಾತಾಡಿಕೊಂಡು ಆರಾಮಾಗಿ ನಮ್ಮದೇ ಆದಂಥ ಒಂದು ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡಿ ಬರ್ತೀವಲ್ಲ,
ನಿಜಾನೇ ಅದೇ ಒಂಥರ ಬೇರೆ ಲೆವೆಲ್ ಆಗಿರುತ್ತೆ. ನಿಮಗೂ ಏನಾದರೂ ಅನಿಸಿದ್ಯಾ ಈ ಥರ ಕ್ಲೋಸ್ ಫ್ರೆಂಡ್ಸ್ ಮನೆಗೆ ಇಲ್ಲ ಯಾರೋ ರಿಲೇಟಿವ್ಸ್ ಮನೆಗೆ ಹೋದಾಗ ಒಂಥರ ರಿಲ್ಯಾಕ್ಸೇಷನ್ ನಮ್ಗಾಗತ್ತೆ ಅಂತ ಯಾವತ್ತಾದರೂ ಅನಿಸಿದ್ಯಾ ಅನಿಸಿದ್ರೆ ಹೇಳಿ. ಆ್ಯಂಡ್ ಅವರು ರೆಸಿಪಿನ ಕೂಡ ತೋರಿಸ್ತಾ ಇದ್ರು ನಮ್ಗೆ ಹೇಗೆ ಮಾಡೋದು ಅಂತ. ಅಲ್ಲಿ ಅವರ ಚಾನಲಲ್ಲಿ ಡೀಟೇಲಾಗಿ ಈ ರೆಸಿಪಿ ಇದೆ, ಫ್ರೂಟ್ ಕಸ್ಟರ್ಡ್ ಆಗಿರ್ಬೋದು ಇದೆಲ್ಲ ಡೀಟೇಲ್ ರೆಸಿಪಿ ಇದೆ. ಸೊ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಸೂಪರ್ ಆಗಿ ಅನಿಸ್ತಾ ಇದೆ. ಏನೋ ಅವತ್ತು ನಮ್ಮ ಯಜಮಾನರು ಕೇಳಿದ್ರು ವೈರಲ್ ಆಗಿದೆ ಇದನ್ನ ಮಾಡ್ಕೊಳ್ಳೋ ಅಂತ, ಇವಾಗ ಅವ್ರು ನಮಗೆ ಮಾಡ್ಕೊಡ್ತಾ ಇದ್ದಾರೆ. ಓಕೆ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಕಲರ್ ಬಂತಾ? ಬಂದಿದೆ ಕಲರ್. ಪಾಪ ಅವರು ಸ್ವಾತಿ ಅವ್ರು ಬೇಗ ಬೇಗನೆ ಅಡುಗೆ ಮಾಡಿದ್ರು, ಅವ್ರ ಹಸ್ಬೆಂಡ್ ಬೇರೆ ಹುಷಾರಿರಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೂ ಬಂದುಬಿಟ್ಟಿದ್ದೀವಲ್ಲ ಅಂತೇಳಿ ಮಾಡಿ ಎಲ್ಲ ಕೊಟ್ಟರು. ಆ್ಯಂಡ್ ಫ್ರೈಡ್ ರೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ತಕ್ಷಣವೇ ಹೊರಟ್ವಿ. ಆ ಮೋನಿಕ್ ಅವರು ಕೂಡ ಪಪ್ಪುನ ಬಿಟ್ಟು ಬಂದಿದ್ರು, ಉದಯ ಅಂತ ಮಗುನ ಬಿಟ್ಟು ಬಂದಿದ್ರು, ಹಾಗಾಗಿ ಅವ್ರು ಹೊರಡ್ತೀವಿ ಅಂತೇಳಿ ಆಟೋ ಬುಕ್ ಮಾಡಿದ್ರು. ನಾವು ಕೂಡ ಹೊರಡೋಣ ಅಂತ ಹೇಳ್ಬೇಕಾದ್ರೆ ಅರ್ಶಿನ ಕುಂಕುಮ ಹೂವ ಎಲ್ಲ ಕೊಟ್ಟು ಕಳಿಸ್ಕೊಟ್ರು. ನಿಜ ಏನೋ ಒಂಥರ ಫ್ಯಾಮಿಲಿ ಮೆಂಬರೇನಾ ಅಂತ ಅನ್ನಿಸ್ತು ನನಗೆ ಒಂದು ನಿಮಿಷ. ಆ ಥರ ಎಲ್ಲ ನಗ್ನಗ್ ಎಷ್ಟೋ ವರ್ಷಗಳಿಂದ ನಾವು ಜೊತೆಯಲ್ಲಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ನಾವು ರೀಸೆಂಟಾಗಿ ಪರಿಚಯ ಆಗಿರೋ ಥರನೇ ಅನ್ನಿಸ್ಲಿಲ್ಲ ನನಗೆ. ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದೀವಿ, ಬಂದು ಹೋಗ್ತಾ ಇದ್ದೀವಿ ಅನ್ನೋ ಥರ ಅನ್ನಿಸ್ತು ನನಗೆ ಒಂದು ನಿಮಿಷ. ಅದೇ ಥರ ಅನ್ನಿಸ್ತು, ಖುಷಿ ಆಯಿತು. ಒಂದೊಳ್ಳೆ ಕ್ವಾಲಿಟಿ ಆಫ್ ಟೈಮ್ನ ಈ ಥರ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ, ತುಂಬ ಚೆನ್ನಾಗಿ ಕಸ್ಟರ್ಡ್ ಇತ್ತು. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಕೊಟ್ಟೆ, ನನ್ನ ಅಮ್ಮಂಗೆ ಅಕ್ಕ ಎಲ್ಲರೂ ತಿಂದರು, ತುಂಬ ಚೆನ್ನಾಗಿದೆ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಆ ರೆಸಿಪಿನ ಮಾಡಿಕೊಟ್ಟಿದ್ದಕ್ಕೆ. ಅಲ್ಲಿಂದ ಮೋನಿಕಾ ಅವರು ಆಟೋ ತೊಗೊಂಡು ಹೋದರು, ನಾನು ಕೂಡ ನಾನು ಬಸ್ ಸ್ಟಾಪಿಗೆ ಬಿಡಿ ಅಂತ ಸ್ವಾತಿ ಅವ್ರಿಗೆ ಹೇಳಿದೆ. ಹಾಗಾಗಿ ಅವರು ನನ್ನ ಬಸ್ ಸ್ಟಾಪಿಗೆ ಬಿಟ್ಟರು. ಇಲ್ಲಿ ಅಪ್ಪು ಅಂತೂ ನೋಡ್ಬೋದು ಎದ್ದ ಮೇಲೆ ಅಲ್ಲಿ ಬಿಸಿ ಕಾಲು ಸುಡ್ತಾ ಇದೆ ನಮಗೆ, ಅವ್ನು ಮಾತ್ರ ತಾರಾಡ್ತಾ ಇದ್ದಾನೆ ಬರೀ ಕಾಲಲ್ಲೇ, ಅದನ್ನು ಹೇಳ್ತಾ ಇದೆ ಅಷ್ಟು ಬರೀ ಕಾಲಲ್ಲಿ ತಾರಾಡ್ತಾ ಇದೆಯಲ್ಲ ನಿಂಗೆ ಬಿಸಿ ಆಗ್ತಾ ಇಲ್ವಾ ಅಂದರೆ ಅವಾಗ ಅಯ್ಯೋ ಅಂದ್ಕೊಂಡು ಓಡ್ ಬರ್ತಾ ಇದ್ದಾನೆ ಬಿಸಿ ಆಗ್ತಾ ಇದೆ ನನಗೆ ಅಂತ. ಹೀಗೆ ಹುಟ್ಟು ತರಲೆ ಅಂದರೆ ತರಲೆ ಅವನಿಗೆ, ನಾವು ಹೇಳಿದ್ರೆ ಮಾತ್ರ ಅವನಿಗೆ ಗೊತ್ತಾಗೋದು. ಅಲ್ಲಿಂದ ಬಾವ ಬಂದು ಕರ್ಕೊಂಬಂದರು, ಅಮ್ಮನೂ ಅಷ್ಟೊತ್ತೊಳಗೆ ಬಂದಿದ್ದರು ಮನೆಗೆ, ಅಕ್ಕ ಕೂಡ ರೆಡಿಯಾಗಿದ್ದರು. ಅಡುಗೆನ ಈಚೆಗಡೆಯಿಂದನೇ ತೊಗೊಂಬಂದ್ಬಿಟ್ಟೆ ನಾನು, ಪಾರ್ಸಲ್ಲೇ ತೊಗೊಂಬ ಅಂತೇಳಿದರು ಅಕ್ಕ. ಹಾಗಾಗಿ ಈಚೆ ಹೋಟ್ಲಲ್ಲೇ ಪಾರ್ಸಲ್ನು ಕೂಡ ಲಾಸ್ಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಬಂದಿದ ತಕ್ಷಣ ಅಮ್ಮ ದೇವಸ್ಥಾನಗಳಿಗೆ ಹೋಗಿದ್ರು, ಅದರಿಂದ ಏನೇನೋ ಆಟ ಸಾಮಾನೆಲ್ಲ ತೊಗೊಂಬಂದಿದ್ರಂತೆ. ನಾವು ತೊಗೊಂಬಂದಿದ್ವಲ್ಲ ಊಟ ಮತ್ತು ಕಸ್ಟರ್ಡ್ ಎಲ್ಲ ಕಟ್ಟು ಕಳಿಸಿದ್ರು, ಅದನ್ನು ಅವ್ರ ಅಜ್ಜಿಗೆ ತೊಗೊಂಡೋಗಿ ಅವನೇ ಮೊದಲು ಕೊಡ್ತಾ ಇದ್ದಾನೆ, ತಗೋ ಅಜ್ಜಿ ನಾ ಮಾಡಿ ನಾ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾನೆ ಅವ್ರ ಅಜ್ಜಿಗೆ. ಅದನ್ನು ನೋಡ್ತಾಯಿದ್ರು ಯಾರು ತೊಟ್ಟರು ಏನು ಮಾಡಿದ್ರು ಅಂತ ಹೇಳಿ ಅದನ್ನೇ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿಂದ ಬಂದ ಮೇಲೆ ನಾನು ಅಕ್ಕನ ಬರ್ತ್ಡೇ 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಅಂದ್ಕೊಂಡು ಕೇಕ್ ಎಲ್ಲ ತೊಗೊಂಬಂದಿದ್ವಿ, ಆದರೆ ಅದು ಫ್ಲಾಫ್ ಆಗೋಯಿತು, 12 ಗಂಟೆಗೆ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಕಟ್ ಮಾಡ್ಸೋಣ. ಮಧ್ಯಾಹ್ನ ಅಮ್ಮ ಕೂಡ ಬೆಳಗ್ಗೆ ಇರಲಿಲ್ಲ, ಮಧ್ಯಾಹ್ನ ಬಂದಿದ್ದರು, ನಾನು ಬರೋಕ್ಕಿಂತ ಮುಂಚೆ 1 ಅವರ್ಗಿಂತ ಮುಂಚೆ ಬಂದಿದ್ರು ಅಂತೆ. ಓಕೆ ಹಂಗೆ ಅಮ್ಮ ಇದಾರಲ್ವಾ ಅವಲೇ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಕೇಕಿಗೆಲ್ಲ ರೆಡಿ ಮಾಡ್ಕೊತ ಇಲ್ಲ ನೋಡ್ಬೋದು ಇದೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಏನೋ ಮೊಮ್ಮಗಂಗೆ ತೊಗೊಂಬಂದಿದ್ದ ಕೊಟ್ಟು ಅವನ ಹತ್ರ, ಅವನು ನೈಸ್ ಮಾಡ್ತಾವನೆ ಮುತ್ಕೊಟ್ಟು ಅದನ್ನ ಇಸ್ಕೊಳಕ್ಕೆ ನೈಸ್ ಮಾಡ್ತಾ ಇದ್ದ ಅಪ್ಪು ಅಂತೂ. ಹಾಗೆ ನನಗೆ ಈ ಥರ ಅಂದರೆ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಾವು ಕಳೆಯುವಂಥ ಸಮಯ ಹೇಗಿರುತ್ತೆ ಅಂದರೆ ಇವತ್ತು ಇರುತ್ತೆ ನಾಳೆ ಅದು ಸಿಗಲ್ಲ. ಹಾಗಾಗಿ ಏನು ಇವತ್ತಿರುತ್ತೆ ಆ ದಿನನ ಎಂಜಾಯ್ ಮಾಡಿಬಿಡ್ಬೇಕು ಕಂಪ್ಲೀಟಾಗಿ. ಏನಾದರೂ ಕಷ್ಟ ಇರಲಿ, ಏನಾದರೂ ಇರಲಿ, ತಲೆ ಕೆಡಿಸ್ಕೊಬಾರ್ದು. ಈ ಟೈಮ್ ಏನಿದೆ ಕ್ವಾಲಿಟಿ ಆಫ್ ಟೈಮ್ ಅದನ್ನು ನಾವು ಎಂಜಾಯ್ ಮಾಡಬೇಕು ಅಷ್ಟೇ. ಹಾಗೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಇದನ್ನು ತಾಯಿ ತಾಯಿ ಎಲ್ಲ ತೊಗೊಂಬಂದಿದ್ರು ನನಗೆ, ಅಪ್ಪಗೆ ಅಕ್ಕಂಗೆ ಎಲ್ಲ ಕಟ್ಟಿ ಆ ನಂತರ ನಾವು ಬರ್ತ್ಡೇ ಸೆಲೆಬ್ರೇಷನ್ಗಿಂತ ರೆಡಿ ಮಾಡಿದ್ವಿ. ಅಂದರೆ ತುಂಬ ಏನು ಜೋರಾಗೇನು ಬರ್ತ್ಡೇ ಸೆಲೆಬ್ರೇಷನ್ ನಾವು ಮಾಡಲಿಲ್ಲ, ಜಸ್ಟ್ ಸಿಂಪಲಾಗಿನೇ ಆ ಕೇಕ್ ತಂದು ಮನೇಲೆ ಕಟ್ ಮಾಡಿದ್ವಿ. ಅಕ್ಕ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಿದ್ರು, ನಾವು ರೇಗಿಸ್ತಾ ಇದ್ವಿ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಂತೇಳಿ ನಾನು ರೇಗಿಸ್ತಾ ಇದ್ದೆ. ಚೆನ್ನಾಗಿ ರೆಡಿ ಆಗಿದ್ರು ಸೀರೆಯಲ್ಲೇ ಉಟ್ಕೊಂಡು. ಮೊನ್ನೆ ಅವ್ರು ರೆಡಿ ಆಗಬೇಕು ಅಂದ್ಕೊಂಡಿದ್ರು ಆಗಿರಲಿಲ್ಲ. ಸೊ ಇವಾಗ ಸಿಂಪಲಾಗಿ ನಾನು ಒಂದು ಸ್ಟ್ಯಾಂಡ್ ಮೇಲೆ ನಾನು ಐಸ್ ಕೇಕ್ ತಂದಿದ್ದೆ, ಆಮೇಲೆ ಬಾವ ಎಲ್ಲ ಕೇಕ್ ಎಲ್ಲ ತಂದು ಕಟ್ ಮಾಡಿಸಿದ್ವಿ. ಬರ್ತ್ಡೇ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಮನೇಲಿ ನಮ್ಮದು ಇದು ಕೊನೆ ಒಂಥರ ಸೆಲೆಬ್ರೇಷನ್ ಅಂತ ಅನಿಸುತ್ತೆ ಈ ಮನೇಲಿ ನಾವು ಮಾಡ್ತಾ ಇರೋದು. ಸೊ ಯಾಕಂದರೆ ಇನ್ನು ಟೈಮ್ ಇರೋದೇ ಕಮ್ಮಿ, ಇನ್ನು 1 ತಿಂಗಳಲ್ಲಿ ಅಷ್ಟೊತ್ತಿಗೆಲ್ಲ ಈ ಮನೇನ ಖಾಲಿ ಮಾಡಬೇಕು, ಈ ಮನೇನ ಬೇರೆಯವ್ರಿಗೆ ಬಿಟ್ಕೊಡಬೇಕು ನಾವು. ಹಾಗಾಗಿ ಇನ್ನು ಇನ್ಯಾವುದೂ ಸೆಲೆಬ್ರೇಷನ್ ಇಲ್ಲ. ಅಮ್ಮಂದು ಅಷ್ಟಿನ್ನೂ ಸ್ವಲ್ಪ ಅವರು
ಇನ್ನೂ ದೂರ ಇದೆ ಅವ್ರ ಬರ್ತಡೇನು, ಅಷ್ಟೊಳಗೆ ಮನೆಗೆ ನಾವು ಖಾಲಿ ಮಾಡಬೇಕಾಗತ್ತೆ. ಹಾಗಾಗಿ ಅಟ್ಲೀಸ್ಟ್ ಇದೊಂದು ಚೆನ್ನಾಗಿ ಮಾಡೋಣ, ಮಧ್ಯರಾತ್ರಿ ಎಲ್ಲ ಕೇಕ್ ಕಟ್ ಮಾಡ್ಸೋಣ ಅಂತಲೇ ಅಂದ್ಕೊಂಡು ಬಂದಿದ್ದು, ಆದರೆ ಆಗಲಿಲ್ಲ. ಹಾಗಾಗಿ ಈ ಮನೇಲಿ ಇದು ನಮ್ಮ ಒಂದು ಕೊನೆಯ ಬರ್ತ್ಡೇ ಸೆಲೆಬ್ರೇಷನ್. ಇದು ಯಾವುದೇ ರೀತಿಯಾಗಿ ಅಂತಲೂ ಇರೋದಿಲ್ಲ, ಇನ್ನು ಯಾವುದೇ ಬರ್ತ್ಡೇನಿಲ್ಲ, ಇನ್ನು ಯಾವುದೇ ಇದನ್ನು ಇದ್ರೆ ಈ ಮನೇಲಿ ನಾವು ಆಚರಿಸೋಕ್ಕಾಗಲ್ಲ. ನಾವು ಏನು ಎತ್ತ ಯಾಕೆ ಈ ಮನೇನ ಇದನ್ನ ಮಾಡಿದ್ವಿ ಅದನ್ನೆಲ್ಲ ಖಂಡಿತವಾಗ್ಲು ಈ ಮನೆ ಖಾಲಿ ಮಾಡೋ ದಿವಸ ನಾನು ಖಾಲಿ ಮನೇನ ಕೂಡ ಒಂದು ಶೂಟ್ ಮಾಡಿ ನನ್ನ ಒಂದು ಇದರಲ್ಲಿ ಇಟ್ಕೊಂಡು ಇಟ್ಕೊಬೇಕು ಅಂತ ಅವತ್ತು ನಾನು ಏನು ಅಂತ ಹೇಳ್ತೀನಿ. ಇವತ್ತು ನಾನು ಈ ಮನೆ ಹೊಂಟು ನಮ್ಮ ಮನೆ ಅಪ್ಪ ಅಮ್ಮ ಕಷ್ಟಪಟ್ಟು ಹೊಂಟು ಚಿಕ್ಕದಾಗಿ ಯಾವುದೇ ರೀತಿಯಾದಂತ ಏನೂ ಇಲ್ಲ, ಇಂಟೀರಿಯರ್ ವರ್ಕ್ ಆಗಲಿ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಮನೇನ ನಾನು ಹೋಮ್ ಟೂರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ನೋಡಿಲ್ಲ ಅಂದರೆ ಒಂದ್ಸತಿ ಚೆಕ್ಔಟ್ ಮಾಡಿ ನೋಡಿ, ಹಾಗೆ ಏನನ್ನಿಸ್ತಂತ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಅದು ಏನಕ್ಕೆ ಎತ್ತ ಅಂತ ನಾನು ಖಂಡಿತವಾಗ್ಲೂ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಮುಂಚೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ನಾನು ವೀಡಿಯೋಸೇ ಮಾಡೋದಕ್ಕಾಗಿರಲಿಲ್ಲ ಈ ಒಂದು ಟೆನ್ಷನ್ನಲ್ಲಿ. ಹಾಗಾಗಿ ಇವಾಗ ಅದೇನು ಎತ್ತ ಅಂತ ನಾನು ಖಂಡಿತವಾಗ್ಲೂ ಇನ್ನು ಇನ್ನೊಂದು 2-3 ವಾರ ಬಿಟ್ಕೊಂಡಾದರೂ ಇನ್ನು ಯಾವಾಗುತ್ತೋ ಆವಾಗ ಹೇಳ್ತೀನಿ ಯಾಕೆ ಏನು ಎತ್ತ ಅಂತ. ತುಂಬಾ ಬೇಜಾರಾಗುತ್ತೆ ಮಾತ್ರ, ತುಂಬಾ ಕಷ್ಟಪಟ್ಟು ಕಟ್ಟಿರುವಂಥ ಮನೆ ಇವತ್ತು ನಮ್ಮದಲ್ಲ ಅನ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಅದು ಬೇಜಾರೆಲ್ಲ ತಲೆ ಸೈಡ್ಗಿಟ್ಟು ಇವಾಗ ಅಕ್ಕನ ಬರ್ತಡೆ ಅವ್ರು ಖುಷಿಯಾಗಿರಬೇಕು, ಈ ಮನೇಲಿ ಒಂದು ಲಾಸ್ಟ್ ಸೆಲೆಬ್ರೇಷನ್. ಅಡುಗೆ ಎಲ್ಲ ಮುಗಿಸಿ ಸಂಜೆ ನಾವು ಅಡುಗೆನ ರೆಡಿ ಮಾಡ್ತಾಯಿದ್ವಿ, ವಡೆಗೆ ರೆಡಿ ಮಾಡ್ಕೊಂಡಿದ್ವಿ. ನಾ ರೈಸ್ ಸಾಂಬಾರು ಅಪ್ಪು ಕಡಲೆಪುರಿ ಹಾಕಿಸ್ಕೊಂಡು ತಿನ್ಕೊಂಡು ಅವನು ಓಡಾಡ್ತಾ ಇದ್ದ ರೇಗಿಸ್ಕೊಂಡು ನಾವು. ಆ್ಯಂಡ್ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಸಂಜೆ, ಜಸ್ಟ್ ಅವ್ರಿಗೂ ಸುಸ್ತಾಗಿತ್ತು ನಮಗೂ ಸುಸ್ತಾಗಿತ್ತಲ್ವಾ, ಹಾಗಾಗಿ ಸಿಂಪಲ್ ರೈಸ್ ಸಾಂಬಾರು ಮತ್ತು ವಡೆ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಮ್ಮ ಮಾಡಿದರು ಹಾಗಾಗಿ ಅದನ್ನು ಕೂಡ ತಿನ್ಕೊಂಡು ಇನ್ನು ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಹಾಗಾಗಿ ಇವತ್ತು ಊಟ ಮಾಡಿ ಮುಗಿಸ್ಕೊಂಡ್ವಿ. ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮರಿದಂಗೆ ಪ್ಲೀಸ್.